ಜನರಿಗೆ ಸಮಸ್ಯೆ ಅಂತ ಬಂದಾಗ ಪೊಲೀಸರು ಇರ್ತಾರೆ, ಪೊಲೀಸರು ಬರ್ತಾರೆ. ಪೊಲೀಸರಿಂದನೇ ಸಮಸ್ಯೆ ಆದಾಗ ಏನ್ ಮಾಡಬೇಕು? ನ್ಯಾಯಾಧೀಶರ ಹತ್ರ ಹೋಗ್ಬೇಕು. ಇದೇ ರೀತಿಯಾಗಿ ನ್ಯಾಯಾಧೀಶರಿಗೂ ಕೂಡ ಅಲ್ಲಿನ ಜಿಲ್ಲಾ ನ್ಯಾಯಾಧೀಶರಾಗಿರ್ಬೋದು, ಇವರಿಗೆ ಒಂದು ವಿಶೇಷವಾದಂತಹ ಅಧಿಕಾರವೂ ಇರುತ್ತೆ. ಅಂದ್ರೆ ಏನಾದರೂ ಸಾರ್ವಜನಿಕರಿಂದ ಒಂದಷ್ಟು ದೂರುಗಳು ಬಂದಾಗ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದು ಸತ್ಯ ಯಾವುದು ಮಿಥ್ಯ, ಜೊತೆಗೆ ಇಲ್ಲಿರೋ ನಿಜವಾದ ಸಮಸ್ಯೆ ಏನು ಅಂತನಾದ್ರೂ ಕೂಡ ಅವ್ರು ನೋಡಿ ಆ ನಂತರ ಕ್ರಮ ಕೈಗೊಳ್ಳಕ್ಕೆ ನಿರ್ಧಾರ ಮಾಡಿರ್ತಾರೆ. ನಾವು ಸಹಜವಾಗಿ ನೀವು ಗಮನಿಸಿರ್ತೀರ, ಏಕಾಏಕಿ ನ್ಯಾಯಾಧೀಶರು ಬಂದು ಗೌರ್ಮೆಂಟ್ ಆಸ್ಪತ್ರೆಗೆ ಭೇಟಿ ಕೊಟ್ಟರು, ಸರ್ಕಾರಿ ಕಚೇರಿಗಳಿಗೆ ಹಿಂಗೆ ಹೋದ್ರು, ಅಥವಾ ಈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ಮಾಡಿದ್ರು ಅಂತ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಡ್ಲಘಟ್ಟದಲ್ಲಿ ಪೊಲೀಸರಿಂದ ಅಲ್ಲಿನ ರೈತರಿಗೆ ಒಂದಷ್ಟು ಸಮಸ್ಯೆ ಆಗಿದೆ. ಆ ಸಮಸ್ಯೆ ಆಗಿ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲೂ ಕೂಡ ಅವರು ಕ್ರಮ ಕೈಗೊಂಡಿಲ್ಲ. ಅದೇ ನಿಟ್ಟಿನಲ್ಲಿ ಅವರು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಕಳೆದಿದ್ದಾರೆ. ಅದಾದ ನಂತರ ನ್ಯಾಯಾಧೀಶರು ಅಲ್ಲಿ ಭೇಟಿ ಕೊಟ್ಟರು, ಭೇಟಿ ಕೊಟ್ಟ ನಂತರ ಏನೆಲ್ಲ ಆಯಿತು, ಆಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲಿರುವಂತಹ ಅಧಿಕಾರಿಗಳಿಗೆ ಏನೆಲ್ಲ ಮಾಡಿದ್ರು. ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಬನ್ನಿ. ದಿಬ್ಬೂರ್ ಹಳ್ಳಿ ಪೊಲೀಸ್ ಠಾಣೆಗೆ ನ್ಯಾಯಾಧೀಶರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಾಕೆ ಭೇಟಿ ಕೊಟ್ಟರು ಅಂತಂದ್ರೆ, ಅಲ್ಲಿನ ಸಾರ್ವಜನಿಕರು ದೂರನ್ನ ಕೊಟ್ಟಿರ್ತಾರೆ, ಠಾಣೆಯ ವಿರುದ್ಧವಾಗಿ ದೂರು ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಠಾಣೆಗೆ ನ್ಯಾಯಾಧೀಶರು ಭೇಟಿ ಕೊಡ್ತಾರೆ. ಸಾರ್ವಜನಿಕರ ತಾಲೂಕಿನ ಅಂದ್ರೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರ್ ಹಳ್ಳಿ ಪೊಲೀಸ್ ಠಾಣೆಗೆ ದಿಢೀರಂತ ಭೇಟಿ ಕೊಡ್ತಾರೆ ನ್ಯಾಯಾಧೀಶರು. ಈ ಒಂದು ಭೇಟಿಯಿಂದ ಸಹಜವಾಗಿ ಅಲ್ಲಿನ ಠಾಣೆಯ ಒಂದಷ್ಟು ಅಧಿಕಾರಿಗಳಿಗೆ ಕೆಲವೊಂದು ಕಡೆ ಸಹಜವಾಗಿ ಆಶ್ಚರ್ಯ ಆಗುತ್ತೆ, ಯಾಕೆ ಯಾವ ಕಾರಣಕ್ಕೋಸ್ಕರ ಬಂದಿರಬಹುದು ಅನ್ನೋ ವಿಚಾರವಾಗಿ. ಇನ್ನು ಠಾಣೆಯ PSI ಪಾಪಣ್ಣ ಮೇಲೆ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸಾರ್ವಜನಿಕರು ಆರೋಪವನ್ನು ಕೂಡ ಮಾಡಿದ್ರು. ಪಾಯಕಲ್ಲುಗಳು ಟ್ರ್ಯಾಕ್ಟರ್ನಲ್ಲಿ ಸಾಗಿಸುತ್ತಿದ್ದ ರೈತನನ್ನ ವಶಕ್ಕೆ ಪಡೆದುಕೊಂಡಿರ್ತಾರೆ. ಸಾಗಿ ಈ ಒಂದು ಕಲ್ಲುಗಳನ್ನ ಸಾಗಿಸುವ ವೇಳೆ ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿದ್ದ PSI ಪಾಪಣ್ಣ ಸುಮಾರು 6 ತಿಂಗಳಾದ್ರೂ ಕೂಡ FIR ದಾಖಲಾಗಿಲ್ಲ, ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ, ನೋಟಿಸ್ ಕೂಡ ಜಾರಿ ಮಾಡಿಲ್ಲ, ಜೊತೆಗೆ ಆ ಟ್ರ್ಯಾಕ್ಟರ್ನು ಕೂಡ ವಾಪಸ್ ಕೊಡ್ತಾ ಇಲ್ಲ. ಹೀಗಾದ್ರೆ ರೈತರು ಏನ್ ಮಾಡಬೇಕು? ನ್ಯಾಯಾಧೀಶರ ಪ್ರಶ್ನೆಗೆ ಅಲ್ಲಿನ ಅಧಿಕಾರಿಗಳು ಉತ್ತರ ಕೊಡಲಾಕಾಗದೆ ಕಕ್ಕಾಬಿಕ್ಕೆ ಆಗಿ ಹೋಗ್ಬಿಟ್ರು. ಟ್ರ್ಯಾಕ್ಟರ್ ಬಿಡುಗಡೆ ಮಾಡಲು 2 ಲಕ್ಷ ಹಣ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಆ ಪೊಲೀಸಪ್ಪ ನೋಡಿ, ರೈತರು ಕೂಡ ಕಿತ್ಕೊಂಡು ತಿಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. 6 ತಿಂಗಳಾಗಿದೆ, ದುಡಿಮೆ ಮಾಡೋಕ್ಕೂ ಅವ್ರ ಹತ್ರ ಇದ್ದಂತ ಟ್ರ್ಯಾಕ್ಟರ್ನು ಕೂಡ ಕಿತ್ಕೊಂಡಿದ್ದಾರೆ, ಜೊತೆಗೆ ಟ್ರ್ಯಾಕ್ಟರ್ ವಾಪಸ್ ಕೊಡ್ಲಿಕ್ಕೆ 2 ಲಕ್ಷ ಬೇರೆ ಲಂಚ. ಎಲ್ಲಿಂದ ತಂದು ಕೊಡ್ಬೇಕು? ಇವರು ನಾಚಿಕೆ ಆಗಬೇಕು. ರೈತರ ಹತ್ರನೂ ಕೂಡ ಈ ರೀತಿಯಾಗಿ ನೀವು ಭಿಕ್ಷೆ ಅಂತಾರೆ ಇದನ್ನ, ಭಿಕ್ಷೆ. ಸರ್ಕಾರ ನೀವು ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತಾರೆ, ಆದರೆ ನೀವುಗಳು ಈ ರೀತಿಯಾಗಿ ಅವ್ರಿಗ ಹತ್ರ ಅಮಾಯಕರುಗಳ ಹತ್ರ ಕಿತ್ಕೊಂಡು ತಿಂತಿರಲ್ಲ, ನಿಜಕ್ಕೂ ಭಿಕ್ಷೆ ಅಂತಾರೆ. ಎಷ್ಟೋ ಬಾರಿ ಅಲ್ಲಿರುವಂತಹ ಅಲ್ಲಿ ಆರೋಪಗಳು ಕೇಳಿ ಬರುವಂಥದ್ದು, ಅಲ್ಲಿ ನಮ್ಮ ಗಾಡಿಗಳನ್ನ ತಗೊಂಡೋಗಿ ಅಲ್ಲಿ ಹಾಕಿರ್ತಾರೆ, 6 ತಿಂಗಳಾಗಿರುತ್ತೆ ಅಲ್ಲೇ ನಿಂತಿರುತ್ತೆ. ಎಷ್ಟೋ ಬಾರಿ ಅಲ್ಲಿರುವಂತಹ ಗಾಡಿಯಲ್ಲಿರುವ ಸಣ್ಣ ಸಣ್ಣ ಪಾರ್ಟ್ಸ್ಗಳು ಕೂಡ ಇರೋದಿಲ್ಲ, ಬೆಚ್ಕೊಂಡು ಹೋಗ್ಬಿಡ್ತಾರೆ. ಗೊತ್ತೇ ಆಗೋದಲ್ಲಿ ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಮಾಡಿ ತಪ್ಪಿತ್ತಾ? ಕಾನೂನುಬದ್ಧವಾಗಿ ಏನೇನು ಕ್ರಮ ಕೈಗೊಳ್ಬೇಕು ತಗೊಳ್ಳಿ, ಫೈನ್. ಅದನ್ನ ಬಿಟ್ಟು ನೀವು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಮಾಡಕ್ಕೆ ಸರಿ? ಎಸ್, ಅವ್ರು ಮಾತನಾಡಿದ್ದಾರೆ, ಜೊತೆಗೆ ಅವ್ರ ಪ್ರಶ್ನೆ ಕೇಳಿದ್ದಾರೆ, ಅಲ್ಲೊಂದಷ್ಟು ಕಾನ್ವರ್ಸೇಷನ್ ಕೂಡ ಆಗಿದೆ. ಏನಾಗಿದೆ ನೋಡ್ಕೊಂಬನ್ನಿ ನೀವೇ. ಸಾಗಾಣಿಕೆ ಮಟ್ಟ ಇರುತ್ತೆ, ಆ ಬಗ್ಗೆ ಅವರು ನೋಡಿಬಿಟ್ಟು ಇದನ್ನು ಬಂದು ಅವರೇ ಪರಿಶೀಲನೆ ಮಾಡಿ ಸ್ಪಾಟ್ ಹೋಗಿದ್ದೆ ಸರ್, ನಾನು ಹೋಗಿದ್ದೆ, ಅವರು ಮೈಸೂರು ಬಂದಿದ್ದರು, ಅದೆಲ್ಲ ಪರಿಶೀಲನೆ ಮಾಡಿದಾದ್ಮೇಲೆ ಇದು ಇಷ್ಟು ಸ್ಟೋನ್ ಇದರಿಂದ ಇದಾಗಿದೆ. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ, ಹೊಲ ಕೊಯ್ದು ಅದಕ್ಕೆ ಗದ್ದಲ ಹತ್ತದೆ ಅಂತೇಳಿ ಇಲ್ಲಿ ಹೋಗಿ ಬಂಡೆಯಲ್ಲಿ 15 ಕಲ್ಲು
ಲೆಕ್ಕ ಮಾಡಿ ನಾವು ಹಾಕೊಂಡು ಅಲ್ಲಿ ಬರ್ತಾ ಇದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತ ಬಂದು ಇಟ್ಕೊಂಡು ಬಂದ. ಏನು ಸರ್ ಅಂದರೆ ಮೊದಲು ಅವರಿಗೆ ನಾನು ಗಾಡಿ ಕಳಿಸಿದ್ದೆ ಬಾಡಿಗೆಗೆ. ಬಾಡಿಗೆ ಕೇಳಿದ್ದಕ್ಕೆ ಆವಾಗ 2,500 ಕೊಟ್ಟನು. ಅದಕ್ಕೇನು ಸ್ವಾಮಿ ಅಂದರೆ ಹೇ ಹೋಗು ಅಂತ ಗಲಾಟೆ ಮಾಡಿದ್ನು. ಅದು ಪಾಪದಿಂದ ಇಟ್ಕೊಂಡು ಬಂದು ಸೀಸ್ ಮಾಡಿದ್ದಾನೆ. ಹೋಗಿ ಕೇಳಿದ್ರೆ ಹೋಗಲೆ ಅಂತ ಹೇಳಿ ಮೇನ್ಸ್ಗೆ ಬರೆದಿದ್ದಾನೆ. ಮೇನ್ಸ್ನವರು ಇಲ್ಲಿಗೆ ರಿಪೋರ್ಟ್ ಹಾಕಿದರೆ 6 ತಿಂಗಳಿಂದ ನಾನು ಇಲ್ಲಿಗೆ ಬಂದರೆ ಹೆಣ ಬಿದ್ದೈತೆ ಹೋಗು, ಹೆಣ ಬಿದ್ದೋಗ್ಬಿಟ್ಟೈತೆ ಹೋಗು, ನಾನು ಇವಾಗ ಆಗಲ್ಲ ನಾಳೆ ಬಾವೋಗಿ ಅಂತ ಹೇಳ್ಕೊಂಡು ನಾ ಹೇಳ್ಕೊಂಡು ಹೋಗ್ತಾ ಇದ್ದೆ ಸರ್. ಎಫ್ ಐ ಆರ್ ಹಾಕಿಲ್ಲ? ಎಫ್ ಐ ಆರ್ ಹಾಕಿಲ್ಲ ಸರ್. ಇದುವರೆಗೂ ಹೋಗಿ ಕೇಳಿದ್ರೆ ಸರ್ ಲಂಚ ಯಾರು ಕೊಟ್ಟರೆ ಅವ್ರು ಮಾತು ಮಾತಾಡ್ತಾನೆ ಸರ್. ಒಂದು ಟಾಕ್ರೆ ಸರ್, ಒಂದು ಟಾಕ್ರೆ ಮೊದಲ ಗಾಡಿ ದಡಂದಟೆಯಿಂದ ಇಟ್ಕೊಂಡು ಬಂದು 1,00,000 ರೂಪಾಯಿ ತಗೊಂಡು ಬಂದು 3 ದಿನ ಆಗೈತೆ ಬಿಟ್ಟವನೆ. ಒಂದು ಮರಳು ಗಾಡಿ ದಾನಿ ಚಿಂತೆಯಲ್ಲಿ ಗೋಪಾಲಪ್ಪ ಅಂತ, ಅವ್ರ ಅಪ್ಪನ ಹೆಸರು ಚಂದ್ರಪ್ಪ ಅಂತ, ಅವ್ರ ಹತ್ರ ಡೀಲ್ ಇಲ್ಲಿ ಬ್ಲೋಕರ್ಗಳು ಮಾಡ್ಕೊಂಡಿದ್ದಾನೆ. ಬ್ಲೋಕರ್ಗೆ 50-60,000 ಕೊಟ್ಟು ಅವ್ರ ಗಾಡಿ ಬಿಟ್ಟಿದ್ದಾನೆ. ಒಂದು ಕಂಪ್ರೈಸರು ಇದರಿಂದ ಇಟ್ಕೊಂಡು ಬಂದಿದ್ದಾನೆ, ಯಾವುದು ಕ್ರಿಕೆಟ್ನಲ್ಲಿ ತುರ್ಕಾಟ್ನಲ್ಲಿಂದ ಇಟ್ಕೊಂಡು ಬಂದಿದ್ದಾನೆ. ಅವರು ಇವರು ಇವ್ರ ಕ್ಯಾಶ್ ಆಗಿರೋದಕ್ಕೆ ಅವ್ರ ಹತ್ರ 40,000 ರೂಪಾಯಿ ಲಂಚ ತಗೊಂಡು ಅವ್ರದ್ದು ಬಿಟ್ಟಿದ್ದಾನೆ. ನಾವು ಬಂದರೆ ನಮ್ಮ ಮೇಲೆ ಏನು ಬೇಕಾದರೂ ಮೇಸ್ ಬರ್ತಿದ್ವಿ ನೋವು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾನೆ ಸರ್. ನೋಡಿ ಸರ್, ಕೈ ಮುರಿದೋಗೈತೆ, ನಮ್ಗೇನು ಇಲ್ಲ, ಕಾಲು ಮುರಿದೋಗೈತೆ. ಇವಾಗ ಕೇಳ ಬೇಳಾಡ್ರೆ ಹೇಯ್ ನಮ್ಮ ಅಂತ ಸಿಕ್ಕಾಪಟ್ಟಿವೆ ಎಲ್ಲ ಮಾತಾಡ್ತಾರೆ. ನಿಮಗೆ ದುಡ್ಡು ನಮ್ಮ 2,00,000 ಕೇಳಿ ಸರ್ ಗಾಡಿ ಬಿಡೋದಕ್ಕೆ. ಅವಾಗ ಇಲ್ಲ ಸರ್ ನಮ್ಮ ಹತ್ರ ಏನು ಕೈತೆ ಇಲ್ಲ ಅಂತ ನಾವು ಹೇಳಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ. ತಮ್ಮ ಹೆಸರು ಏನ? ಜೈರಾಮಪ್ಪ ಅಂತ. ನೋಟಿಸ್ ಏನು ಬಂದಿಲ್ಲ? ಇಲ್ಲ, ಒಬ್ಬರು ನೋಟಿಸ್ ಕಳಿಸಲ್ಲ ಇದುವರೆಗೂ. 2,00,000 ಕೇಳಿದ್ದಾರೆ? 2,00,000 ಲಂಚ ಕೇಳ್ತಾನೆ. ನಾವು 2,40,000 ಕಟ್ಬಿಟ್ಟು ಗಾಡಿ ತಗೊಂಡೋಗ ಅಂತ ಹೇಳ್ತಾನೆ ಸರ್. ಇದು ನೋಡಿ, ಅಲ್ಲಿನ ರೈತರು ಕೂಡ ಮಾತನಾಡಿದ್ರು, ಅಲ್ಲಿನ ಸಮಸ್ಯೆಗಳೇನಿದೆ, ಯಾಕೆ ಈ ಥರ ಆಯಿತು, ಇವರೇನು ಮಾಡಿದ್ರು, ಎಲ್ಲವನ್ನು ಕೂಡ ಅವರು ಮಾತನಾಡಿದ್ದಾರೆ. ಜೊತೆಗೆ ಅಲ್ಲಿನ ನ್ಯಾಯಾಧೀಶರು ಕೂಡ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಆ ನ್ಯಾಯಾಧೀಶರ ಮಾತಿಗೆ ಇವರು ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ, ಆ ರೀತಿಯಾಗಿ ಆಗೋಯ್ತು ಅವ್ರಿಗೆ. ಎಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಿಮ್ಮ ಪ್ರತಿನಿಧಿ ಕೋಟಹಳ್ಳಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನೋಡಿ, 6 ತಿಂಗಳಾದರೂ ಕೂಡ ಕೇಸ್ ಕೂಡ ದಾಖಲಿಸ್ಕೊಂಡಿಲ್ಲ, ಸರಿಯಾದ ರೀತಿಯಲ್ಲಿ ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿಲ್ಲ. ಹೀಗಾದರೆ ಅಲ್ಲಿ ನೋಡಿ, ದೃಶ್ಯಗಳು ನೋಡ್ತಾ ಇದ್ದಾರೆ, ಸುಮಾರು 2-3 ಟ್ರ್ಯಾಕ್ಟರ್ಗಳು ನಿಂತಿರೋ ಥರ ಕಾಣಿಸುತ್ತೆ. ಏನಿದೆ ಹೆಚ್ಚಿನ ಮಾಹಿತಿ ಹಾಗಾದ್ರಲ್ಲಿ? ಇದು ಏನು, ಈ ಜೈರಾಮಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ಏನು ರೈತ, ಏನು ತನ್ನ ಒಂದು ರಾಗಿ ಬೆಳೆದಿರ್ತಕ್ಕಂಥ ಏನು ಪಂಡೆ ಇಡ್ಲಿಕ್ಕೆ, ಏನು ಬವಣೆ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು 15 ಕಲ್ಲುಗಳು ಹೊಡ್ಕೊಂಬರಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಅಂತ ಹೇಳಿ ಆಸೆ ಹೇಳ್ತಾ ಇದ್ದಾನೆ ಜೈರಾಮಪ್ಪ ಅನ್ನೋರು. ಹೋಗಿದ್ದಂತ ಸಂದರ್ಭದಲ್ಲಿ ಏನು 15 ಕಲ್ಲುಗಳನ್ನ ತುಂಬಿಕೊಂಡು ಬರ್ತಾ ಇರ್ಬೇಕಾದ್ರೆ ಏನ್ ಟ್ಯಾಕ್ಸ್ ವಶಕ್ ಪಡ್ಕೊಳ್ತಾರೆ, ಪಾಪಣ್ಣವರು ವಶಕ್ ತೆಗೆದುಕೊಳ್ತಾರೆ ಆ ಗಾಡಿನ. ವೆಹಿಕಲ್ ನಂಬರ್ ಹೀಗಿದೆ, K40A8600, ಟ್ರಾಲಿ ಸಂಖ್ಯೆ K40A8601 ಆಗಿರ್ತದೆ. ಏನಿದು ನಡೆದಿರ್ತಕ್ಕಂಥದ್ದು, ಕಳೆದ 6 ತಿಂಗಳ ಹಿಂದೆ 8/12/2021 ಟ್ರಾಕ್ಟರ್ನ ವಶಕ್ ಪಡ್ಕೊಂಡಿರ್ತಾರೆ. ಆದ್ರೆ 15 ತಾರೀಕು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಪತ್ರ ಬರೀತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ಪಾಪಣ್ಣವರು ಪತ್ರ ಬರೀತಾರೆ. ಅದಕ್ಕೆ ಸಂಬಂಧಪಟ್ಟ ಎಷ್ಟು ಪೆನಾಲ್ಟಿ ಇದೆ, ಏನು ಅದಕ್ಕೆ ಕ್ರಮ ಅಂತೇಳಿ ಬರ್ದಿರ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವ್ದೇ ಎಫ್ಐಆರ್ ಹಾಕಿಲ್ಲ, ಇದು ದೂರು ಇವ್ರಿಗೆ ರೈತರಿಗೆ ನೋಟಿಸ್ ಕೊಟ್ಟಿರೋದಿಲ್ಲ. ಆದ್ರೆ ಇವರು ಯಾರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಒಂದು ಪೆನಾಲ್ಟಿ ಲಿಸ್ಟ್ ನ ಕಳ್ಸಿಕೊಡ್ತಾರೆ, ಏನಂತ ಇಷ್ಟು 2,47,000 ರೂಪಾಯಿ ಕಟ್ಟಬೇಕಾಗುತ್ತೆ ಈ ಪೆನಾಲ್ಟಿ ಅಂತ ಹೇಳ್ಬಿಟ್ಟು ಅವ್ರು ಕೆಲ್ಸಿಕೊಟ್ಟಿರ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಏನಾದ್ರು ಪೆನಾಲ್ಟಿ ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬಹುದು ಅಂತ ಹೇಳ್ಬಿಟ್ಟು ಕಳೆದ 21 ತಾರೀಕು 12/2021 ಮತ್ತೆ ಇವರಿಗೆ ಪೊಲೀಸ್ ಠಾಣೆಗೆ ಪತ್ರ ಬರೆದಿರ್ತಾರೆ, ಭೂ ವಿಜ್ಞಾನ ಇಲಾಖೆಯಿಂದ ಬರೆದಿರ್ತಾರೆ. ಸೊ ಆದ್ರೆ ಇವರು ಏನ್ ಮಾಡಿರ್ತಾರಂತೆ, ಆ ಟ್ರ್ಯಾಕ್ಟರ್ ನ ಏನು ಬಿಡುಗಡೆ ಮಾಡೋದಿಕ್ಕೆ ಆ ರೈತ ಜೈರಾಮಪ್ಪ ಅನ್ನೋ ಎಂಬ ರೈತ ಹತ್ರ 7,00,000 ರೂಪಾಯಿ ಲಂಚ ಬೇಡಿಕೆ ಇಟ್ಟಿರ್ತಾರೆ. ಆ ಬೇಡಿಕೆ ಇಟ್ಟಿದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾರೆ, ರೈತ ವಕೀಲರ ಮೂಲಕ ಏನು ಜಿಲ್ಲಾ ಕಾನೂನು ಮತ್ತು ಸೇವಾ ಪ್ರಾಧಿಕಾರಕ್ಕೆ ದೂರು ಕೊಟ್ಟಿರ್ತಾರೆ. ಆ ದೂರಿನ ಮೇರೆಗೆ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಧೀಶರು ಮತ್ತು ತಾಲೂಕು ನ್ಯಾಯಾಧೀಶ ಇಬ್ರು ನಿನ್ನೆ ದಿಢೀರಂತ ಭೇಟಿ ನೋಡಿ ದಾಖಲೆಗಳನ್ನ ಅಥವಾ ಕರ್ತಗಳನ್ನ ಎರಡು ಪರಿಶೀಲನೆ ಮಾಡಿರ್ತಾರೆ. ಪರಿಶೀಲನೆ ಸಂದರ್ಭದಲ್ಲಿ ಜಡ್ಜ್ ಸಾಹೇಬರು ಕೇಳ್ತಾರೆ, ಯಾರಿಗೆ ನಮ್ಮ PS ಪಾಪಣ್ಣ ಅವರಿಗೆ ಕೇಳ್ತಾರೆ, ಈ ಗಾಡಿನ ತಗೊಂಡ್ಬಂದು ಎಷ್ಟು ದಿನ ಆಗಿದೆ ಅಂತ ಕೇಳ್ತಾರೆ. ಅವ್ರ ಅದಕ್ಕೂ ಅದಕ್ಕೊಳ್ಳೋದಕ್ಕೂ ಅವ್ರು ತಡಬಡಿಸ್ತಾರೆ. ಮತ್ತೆ ಜಡ್ಜ್ ಸಾಹೇಬರು ಮತ್ತೆ ಸ್ವಲ್ಪ ಕಾರವಾಗಿ ಕೇಳಿದಾಗ 6 ತಿಂಗಳಾಗಿದೆ ಸರ್ ಅಂತ ಹೇಳ್ತಾರೆ. ಮತ್ತೆ 6 ತಿಂಗಳಾಗಿ FIR ಹಾಕಿಲ್ಲ, ನೋಟಿಸ್ ಹಾಕೊಟ್ಟಿಲ್ಲ ಅಂತ ಕೇಳಿದಾಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಈಗ ನೋಡಿ, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು, ಅವ್ರಿಗೆ ಹೇಳಿದ್ರು ಸರಿ ಆಯ್ತು ಇವರೇ ಸರಿ ಮಾಡ್ತಾರೆ ಅಂತ, ರೈತನು ಕೂಡ ನೋಡಿದ್ರು ಸರಿ ಹೋಗ್ಲಿಲ್ಲ. ಕೊನೆಯದಾಗಿ ಅವರು ನ್ಯಾಯಾಧೀಶರು ಕೂಡ ಬಂದ್ರು, ಅಲ್ಲಿ ಮಾತನಾಡಿದ್ರು, ಎಲ್ಲ ಆಯ್ತು. ಈ ಪೊಲೀಸಪ್ಪ ಏನಿದ್ದಾರೆ, ಇವರ
ಹಿಂದಿನ ಚರಿತ್ರೆ ಏನಿದೆ, ಇದಕ್ಕೂ ಮುಂಚೆ ಯಾವ್ದಾದ್ರು ಇದೇ ರೀತಿ ಮಾಡಿದ್ರಾ ಅಥವಾ ಬೇರೆ ಕೇಸ್ಗಳು ಇದರಿಂದ ಓಪನ್ ಆದ್ವಾ ಹೇಗೆ? ಈಗ ಹಿಂದೆ ಇವರ ಮೇಲೆ ಬಹಳಷ್ಟು ಆರೋಪಗಳು ಅಲ್ಲಿಗೆ ಬರ್ತದೆ. ಹಿಂದಿನ ಕಾರ್ಮಿಕ ಮಂಡಳಿಗಳ ಸಹ ಬರೆದಿದ್ರು, ಬರೆದು ಅದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಸುದ್ದಿ ಸಹ ಆಗಿತ್ತು. ಆಗ ಹಿಂದೆ ಏನು ಅದಕ್ಕೆ ಸಂಬಂಧಪಟ್ಟಂಗೆ ಸಸ್ಪೆಂಡ್ ಆಗಿ ಇವರು ಕೆಲಸ ಕಳ್ಕೊಳ್ಬೇಕಾಗಿತ್ತು. ಆದ್ರೆ ಅದು ಅಲ್ಲಿ ಮುಚ್ಚೋಗ್ಬಿಡ್ತು, ಸುದ್ದಿ ಮಾಡಿದ್ವಿ ಸುದ್ದಿ ಆಗುತ್ತೆ ಮತ್ತೆ ಅಲ್ಲಲ್ಲಿ ಮುಚ್ಚೋಗುತ್ತೆ. ಇಂಥ ಪ್ರಕರಣಗಳೇನು ಇವರು ಸದಾ ಸುದ್ದಿಯಲ್ಲಿ ಇರ್ತಾರೆ. ಹಾಗಾಗ ಇವ್ರದ್ದೇನ್ ಗೊತ್ತಾ, ಆ ಭಾಗದ ಗಡಿ ಭಾಗಗಳ ಆಗಿರೋದ್ರಿಂದ ಆ ಭಾಗದ ಜನರನ್ನ ಇವ್ರು ಮಲಬಂದಂಗೆ ಮಾತಾಡ್ತಾರೆ ಅಂತೇಳಿ ಆರೋಪಗಳಿದೆ. ಅಂದ್ರೆ ಕೆಟ್ಟ ಕೆಟ್ಟ ಅವಾಚಾರದಿಂದ ಕರೆಯೋದು ಹಾಗೆ ಹೀಗೆ. ಇವ್ರೇನು ಯಾವ್ದೇ ಕಂಪ್ಲೇಂಟ್ ತೋರ್ನು ಅಲ್ಲಿ ಸ್ಟೇಷನ್ ಅಲ್ಲೇ. ಈ ನ್ಯಾಯಾಧೀಶರು ಬಂದಾದ ನಂತರ, ಅನಿಲ್ ಒಂದ್ ನಿಮಿಷ, ನ್ಯಾಯಾಧೀಶರು ಬಂದಾದ್ಮೇಲೆ ಏನ್ ಕ್ರಮ ಕೈಗೊಂಡ್ರು? ಕೊನೆಗೇನಾದ್ರು ರೈತಂಗೆ ನ್ಯಾಯ ಸಿಗ್ತಾ ಟ್ರ್ಯಾಕ್ಟರ್ ವಾಪಸ್ ಕೊಟ್ರ ಹೇಗೆ? ಈಗ ಟ್ರ್ಯಾಕ್ಟರ್ ಏನು ಅವರಿಗೆ ವಾಪಸ್ ಕೊಟ್ಟಿಲ್ಲ. ನ್ಯಾಯಾಧೀಶರು ವರದಿ ಕೊಡಿ ಅಂತೇಳಿ ಹೇಳಿದ್ದಾರೆ, ವರದಿ ಕೊಡಿ ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ಅಂತೇಳಿ ಜಿಲ್ಲಾ ಎಸ್ ಪಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ, ಕಾದು ನೋಡ್ಬೇಕಾಗಿದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್ ಕುಮಾರ್. ಎಸ್, ನೋಡ್ಬೇಕು. ನ್ಯಾಯಾಧೀಶರು ಕೂಡ ಬಂದು ಹೋಗಿದ್ದಾರೆ, ಅವ್ರ ಹತ್ರ ಮಾತನಾಡಿದ್ದಾರೆ, ಅಲ್ಲೊಂದಷ್ಟು ಭರವಸೆಗಳು ಕೂಡ ಕೊಟ್ಟಿದ್ದಾರೆ ರೈತರಿಗೆ. ಆದ್ರೆ ಇದೆಲ್ಲ ಅವರ ಒಂದು ಕಾನೂನು ರೀತಿ ಯಾವ ರೀತಿ ಮಾಡಬೇಕು, ರೈತರಿಗೆ ಯಾವ ರೀತಿ ಅದನ್ನ ಮತ್ತೆ ವಾಪಸ್ ಕೊಡಬೇಕು, ಅಥವಾ ವಾಪಸ್ ಕೊಡ್ಲಿಕ್ಕೂ ಮತ್ತೆ ಏನಾದರೂ ಇನ್ನೊಂದಷ್ಟು ತಕರಾರುಗಳು ತೆಗಿತಾರ, ಕಾದು ನೋಡ್ಬೇಕಿದೆ. ಅದು ಏನು ಆ ಟೈರ್ ಮುಗಿದು ಮಾಡ್ಬೋದು.